ಬಂದಿರೋ ಎಲ್ಲ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಸರ್ ಥ್ಯಾಂಕ್ ಯು ಬಂದಿರೋದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅನುರಾಗ್ ಆಗಿರ್ಬೋದು, ಮಿಥುನ್ ಅವ್ರು ಆಗಿರ್ಬೋದು, ನಮ್ಮ ಚೇತು ಅವರು ಆಗಿರ್ಬೋದು. ಅದಕ್ಕಿಂತ ಮುಂಚೆ ನನ್ನ ಕರಿಯರ್ ಬಗ್ಗೆ ಮಾತಾಡೋದು ಅಂದ್ರೆ, ನಾನು ಇಬ್ರಿಗೆ ಈ ಸಮಯದಲ್ಲಿ ನಾನು ನೆನ್ಪು ಮಾಡ್ಕೊಳ್ಳೇಬೇಕು. ಒಬ್ರು 70 MM ಮಹೇಶ್ ಅವರು ಎಡಿಟರು, ಇನ್ನೊಂದು ಮೀಡಿಯಾದವರು. ಯಾಕೆ ಅಂತ ಹೇಳಿದ್ರೆ, ನಾನೊಂದು ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ನನ್ನ ಕರಿಯರ್ ನ ಸ್ಟಾರ್ಟ್ ಮಾಡಿದ್ದು. ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಮನೆಗೆ ಬಂದ್ಬಿಟ್ಟು ಹುಡುಕ್ತಾ ಇದ್ದೆ ನಾನು, ನಾನು ಯಾವ ಶಾರ್ಟ್ ಅಲ್ಲಿ ಕಾಣಿಸ್ತೀನಿ. ಓಕೆ, ಏನು ನನ್ ಕಾಣಿಸ್ತಾನೆ ಇಲ್ವಲ್ಲ, ಸುಮ್ನೆ ಕೈ ಕಾಲು ಮಾತ್ರ ಕಾಣಿಸ್ತಾ ಇದೆಯಲ್ಲ ಅಂತ. ಆ ಟೈಮಲ್ಲಿ ನನಗೊಂದು ಎಕ್ಸ್ಪೋಜರ್ ಬೇಕಾಗಿತ್ತು, ನನಗೊಂದು ರೆಕಗ್ನೈಸೇಷನ್ ಬೇಕಾಗಿತ್ತು. ಅವಾಗ ಒಂದಿಷ್ಟು ಜನ ರಿಯಾಲಿಟಿ ಶೋ ಮಾಡು, ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡು, ನಿಂದೇ ಒಂದು ಇಂಡಿವಿಜುವಲ್ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ಅಂತ. ಅವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ಗಳಿಗೆ ಟ್ರೈ ಮಾಡಿದೆ, ಅವಾಗ್ಲೂ ಆಗ್ಲಿಲ್ಲ. ಈ ಒಂದು ಏನು ಆಗ್ತಾ ಇಲ್ವಲ್ಲ ನನ್ನ ಲೈಫ್ ಅಲ್ಲಿ ಅಂತ ನಡಿಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೆ. ಆ ಒಂದು ಅಡ್ಡದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಮೈಲ್ ಗುರು ಅನ್ನೋ ಒಂದು ಶಾರ್ಟ್ ಸಿನಿಮಾ. ಸೊ ನಾನು ಯಾಕೆ ಮಹೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಅವಾಗ ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡದಾಗ ಮೂರ್ತ ಆಗ್ಬಿಟ್ಟಿದ್ದೆ. ಎಲ್ಲಾ ದೊಡ್ಡ ದೊಡ್ಡವ್ರನ್ನೆಲ್ಲ ಕರೆಸ್ಬಿಟ್ಟು ಒಂದು ಶಾರ್ಟ್ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ ತರ ಒಂದು ಮೂರ್ತ ಮಾಡ್ತೀವಿ ಅಂತ. ಅದು ನಾನು ಟೆಕ್ನಿಕಲಿ ಪ್ರೂವ್ ಮಾಡ್ಕೊಳಕ್ ಆಗಿರ್ಲಿಲ್ಲ, ಟೆಕ್ನಿಕಲಿ ಏನೋ ಪ್ರೂವ್ ಮಾಡ್ಬೇಕಿತ್ತು. ಅವಾಗ 70 MM ಮಹೇಶ್ ಅವರು ಒಂದು ಸ್ಟಾಪ್ ಮೋಷನ್ ಗ್ರಾಫಿಕ್ಸ್ ನ ಸ್ಯಾಂಡರ್ಡ್ ಫಸ್ಟ್ ಟೈಮ್ ತರ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಸಾಥ್ ಕೊಟ್ರು. ಅದನ್ನ ಅವಾಗ ಒಂದು 7-8 ವರ್ಷದ ಹಿಂದೆ ಇನ್ನು ಸೋಷಿಯಲ್ ಮೀಡಿಯಾ ಅಷ್ಟೊಂದು ಹೈಪ್ ಅಲ್ಲಿ ಇರಲಿಲ್ಲ. ಆ ಟೈಮಲ್ಲೇ ನನಗೆ ಒಂದು ಪರ್ಸನಲ್ ಹೈಪ್ ಕೊಟ್ಟಿದ್ದು ಮೀಡಿಯಾದವರು. ತುಂಬಾ ಚೆನ್ನಾಗಿ ಆರ್ಟಿಕಲ್ಸ್ ಬರೆದಿದ್ರು ನನ್ನ ಮೇಲೆ, ತುಂಬಾ ಚೆನ್ನಾಗಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಬಂದಿತ್ತು. ಆ ಒಂದು ನ್ಯೂಸ್ ಪೇಪರ್ ನಾ ಮಾಡಿದ ಕೆಲಸ ಒಂದು ಚಾನೆಲ್ ಗೆ ಇದಾಗಿ ಅಲ್ಲಿ ನನ್ನ ಒಂದು ಕರಿಯರ್ ಸ್ಟಾರ್ಟ್ ಆಗಿದ್ದು. ನನ್ನ ಪದ್ಮಾವತಿ ಅನ್ನೋ ಸೀರಿಯಲ್ ನ ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಅದು ಅವರಿಬ್ರು ನಾ ತುಂಬಾ ನೆನೆಸ್ಕೊಂತೀನಿ. ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಅನೂಪ್ ಸರ್ ಹೇಳಿದಾಗೆ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಆಲ್ರೆಡಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೊತ್ತಿತ್ತು. ನನ್ನ ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ. ಸೊ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ ಮಹೇಶ್ ಸರ್ ಡೈರೆಕ್ಟ್ ಮಾಡ್ತಾರೆ ಅಂಡ್ ಅನೂಪ್ ಸರ್ ಅದಕ್ಕೆ ಮ್ಯೂಸಿಕ್ ಮಾಡೇ ಮಾಡ್ತಾರೆ ಅಂತ. ಸೊ ಇಲ್ಲಿಂದ ಕರಿಯರ್ ಸ್ಟಾರ್ಟ್ ಆಗಿದ್ದು. ಈ ಸಿನಿಮಾ ಇವಾಗ ಇವತ್ತು ಟೈಟಲ್ ನ ಲಾಂಚ್ ಮಾಡ್ತಾ ಇದೀವಿ, ತುಂಬಾ ಖುಷಿ ಇದೆ. ಹೋಗಿ ನಾವು ಪಾಂಡಿಚೇರಿಯಲ್ಲಿ ಹೋಗಿ ಒಂದು ಹೊಸ ರೀತಿ ಟೈಟಲ್ ನ ರಿವೀಲ್ ಮಾಡಬೇಕು ಅಂತ. ಸೊ ಕ್ಯಾರೆಕ್ಟರ್ ಬಗ್ಗೆ ಮುಂದೆ ಬರ್ತಾ ಬರ್ತಾ ಒಂದಿಷ್ಟು ಕಂಟೆಂಟ್ಸ್ ಗಳು ಆಚೆ ಬರುತ್ತೆ. ಸೊ ಇದೊಂದು ಸಿನಿಮಾಗೆ ನಾ ಹೇಗೆ ನೀವೆಲ್ಲ ನನಗೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಎಷ್ಟು ಪ್ರೀತಿ ತೋರಿಸಿದೀರಾ, ಅದೇ ರೀತಿ ಈಗ ಸಿನಿಮಾ ಮಾಡ್ತಾ ಇದೀನಿ, ಇದ್ರ ಮೇಲೂ ಇರ್ಲಿ ಅಂತ.